ಏ ಮಣ್ಣಲ್ಲಿ ಹುಟ್ಟಿ, ಏ ಮಣ್ಣಲ್ಲಿ ಬೆಳೆದು, ಏ ಮಣ್ಣಲ್ಲಿ ಹಣ್ಣು ತೆಗೆಯಲು ಸಿದ್ಧನಾಗಿ ನಮ್ಮರಲ್ಲಿ ನೀ ಕಣ್ಣು ತೆರೆದು ನೋಡು, ನೀ ನಮಗೆ ವರವ ನೀಡು. ನೀ ಕಣ್ಣು ತೆರೆದು ನೋಡು, ನೀ ನಮಗೆ ವರವ ನೀಡು. ಕೈ ಮುಗಿವೆ ಭೂಮಿ ತಾಯಿಯೇ, ನಿನ್ನ ಬಂದ ಮಕ್ಕಳನ್ನು ನೀನು ತಾಯಿ. ಕೈ ಮುಗಿವೆ ಭೂಮಿ ತಾಯಿಯೇ, ನಿನ್ನ ಬಂದ ಮಕ್ಕಳನ್ನು ನೀನು ತಾಯಿ. ಬಾವನ್ರಿ, ಸರಿಯಾದ ಸಮಯಕ್ಕೆ ಬಂದಿದೆ. ಎಲ್ಲರೂ ಒಟ್ಟಿಗೆ ಸೇರಿ ಪೂಜೆ ಮಾಡೋಣ. ನೀನು ಕಲಿತವನು, ಈ ಹೊಲ ಗದ್ದೆಯಲ್ಲಿ ಕಷ್ಟ ಪಡುವುದು ಬೇಡಪ್ಪ. ಎಷ್ಟೇ ಆದ್ರೂ ನೀನು ಓದಿಕೊಂಡವನು, ಪೇಟೆಯಲ್ಲಿ ಯಾವ್ದಾದ್ರು ಕೆಲಸ ಮಾಡಿಕೊಂಡು ಇರಬಾರ್ದೇನಪ್ಪ. ಏನು ಹೇಳುತ್ತಿರುವ ಅಣ್ಣ, ಕಲಿತ ಮಾತ್ರಕ್ಕೆ ನಾವೇನು ಕುಬೇರಲ್ಲ. ಕಲಿಯದೇ ಇರುವುದು ಸೋಮಾರಿತನವಲ್ಲ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸೆಂದು ನಾನು ನಿಮ್ಮ ಜೊತೆ ಮೇಟಿ ಹಿಡಿದಲ್ಲ. ಭದ್ರ, ನೀನು ಕಲಿತವನು, ಕಲಿತ ಕೈಗೆ ಕಿರುಕ ಕೊಟ್ಟು ಸಂಕಟ ಪಡುವುದು ಬೇಡಪ್ಪ. ಪೆನ್ ಹಿಡುವ ಕೈಗೆ ರಂಗ್ ಇಡುವ ಆಸೆ ನಿನಗೇಕಪ್ಪ. ಅಣ್ಣ, ಈ ನಮ್ಮ ನಾಡಿನಲ್ಲಿ ಎಷ್ಟೋ ಜನ ಕಲಿತ ರೈತನ ಮಕ್ಕಳು ಇದೇ ಮಣ್ಣಿನಲ್ಲಿ ದುಡಿಸುತ್ತಾರೆ. ನಾವು ಕಲಿತವರು, ಕಲಿತವರು ಎಂದು ಮೈಗೆ ಸೇಂಡ್ ಹಾಕಿಕೊಂಡು ಮನೆಯಲ್ಲಿ ಅಪ್ಪ ದುಡಿದಿಟ್ಟ ಹಣವನ್ನು ನಮ್ಮ ಚಟಕ್ಕೆ ಖರ್ಚು ಮಾಡಿಕೊಂಡು ನಾಡುವ ತಿರುಕನಲ್ಲ ನಾಯಿ ನಿನ್ನ ತಮ್ಮ. ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಹೊಟ್ಟೆಯಲ್ಲಿ ಹುಟ್ಟಿದ ರೈತನ ಮಗ ನಾನು ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡದೆ ಈ ಭೂತಾಯಿಯನ್ನು ನಂಬಿ ದುಡಿದರೆ ನಂಬಿದವರನ್ನು ಯಾವತ್ತು ಕೈ ಬಿಡಲ್ಲವೆಂದು ನೀನೇ ಹೇಳಿದ್ದು ಮರ್ತು ಬಿಟ್ಟೇನನ್ನ. ಹಾಗಲ್ಲ ತಮ್ಮ, ನಾನು ನಿನ್ನ ಹಾಗೆ ಈ ಮಣ್ಣನ್ನೇ ನಂಬಿಕೊಂಡು ಕಷ್ಟಪಟ್ಟು ದುಡಿದೆ. ಆದರೆ ಏನು ಪ್ರಯೋಜನ? ಮೈ ತುಂಬಾ ಸಾಲ ಮಾಡಿಕೊಂಡು ಸಾಲ ತೀರಿಸಲಾಗದೆ ಹಗಲಿರುಳನದೆ ಒದ್ದಾಡುತ್ತಿದ್ದೇನೆ. ನನ್ನ ಹಾಗೆ ಎಲ್ಲಾ ರೈತರು ಸಾಲ ಸೂಲ ಮಾಡಿ ಈ ಭೂತಾಯಿಗಳಿಗೆ ಸುರಿದು ಸುಣ್ಣವಾಗಿದ್ದಾರೆ. ಇತ್ತ ಸಾಲಗಾರನ ಕಾಟ ತಾಳಲಾಗದೆ ಎಷ್ಟೋ ಜನರು ವಿಶೇಷ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಅಣ್ಣ, ಈ ರೈತರು ಸಾಯುತ್ತಿರುವುದು ಈ ಭೂತಾಯಿ ಕೊಟ್ಟ ಬೆಳೆಯಿಂದಲ್ಲ, ನಾ ಬೆಳೆಯಿಂದಲ್ಲ. ಅವನು ಬೆಳೆದ ಬೆಳೆಗೆ ಮಾರ್ಕೆಟ್ ನಲ್ಲಿ ಸರಿಯಾದ ಬೆಲೆ ಸಿಗದ್ದರಿಂದ ನಮ್ಮ ರೈತರು ಕಷ್ಟಪಟ್ಟು ಸಾಲ ಮಾಡಿ ಬೀಜ ಗೊಬ್ಬರಗಳನ್ನು ತಂದರೆ ಅದರಲ್ಲಿ ಕೂಡ ಮಿಶ್ರಣ ಮಾಡಿ ರೈತ ರಾಷ್ಟ್ರದ ಬೆನ್ನೆಲುಬು ಅಂತ ಭಾಷಣೆ ಬಿಗಿದು ಆ ಬೆನ್ನೆಲುಬನ್ನೇ ಮುರಿತಿರುವ ಈಗಿನ ಸರ್ಕಾರವೇ ಇದಕ್ಕೆ ಮೂಲ ಕಾರಣ. ಈ ನಮ್ಮ ಭಾರತ ರಾಜಕೀಯದಲ್ಲಿ ತಮ್ಮ ತಮ್ಮ ಸೀಟಿಗಾಗಿ ಬಡದಾಡ್ತಾರೆ, ನಾನು ಮತ್ತ ಬಡ ರೈತರ ಕೂಗು ಕೇಳುತ್ತಿಲ್ಲ. ನೀ ಹೇಳುವ ಮಾತು ನಿಜವಿದೆ. ಈಗಿನ ಸರ್ಕಾರ ರೈತರಿಗೆ ಕೊಡುವ ಬೀಜ ಗೊಬ್ಬರಗಳೇ ಮಾ ಬೆಲೆ ಮಾತ್ರ, ಆದರೆ ನಾವು ಬೆಳೆದ ಬೆಳೆಗೆ ಬೆಲೆ ಇಲ್ಲದಂತ ಇದೆ. ಇದೇ ರೀತಿ ಮುಂದುವರೆದರೆ ನಮ್ಮಂತ ರೈತಾಪಿ ಜನಗಳು ಬದುಕುವುದಾದರೂ ಹೇಗೆ? ಸೋದರಿ, ಈಗಿನ ಕಾಲದಲ್ಲಿ ಎಷ್ಟೋ ಜನ ರೈತರ ಮಕ್ಕಳು ಸಾಲ ಕಲಿತು ನಿರುದ್ಯೋಗಿಗಳಾಗಿ ತಿರುಗುತ್ತಿದ್ದಾರೆ. ಅಂತ ರೈತ ಮಕ್ಕಳಿಗೆ ಸರ್ಕಾರದವರು ಒಳ್ಳೆ ನೌಕರಿಯನ್ನು ಕೊಟ್ಟರೆ ಈ ಸಮಾಜದಲ್ಲಿ ಬಡತನ ಎಂಬುದೇ ಇರುವುದಿಲ್ಲ ರೀ. ನಿಮ್ಮ ಮಾತು, ಈಗಿನ ಸರ್ಕಾರ ನಾವು ಕೊಡುವ ಲಂಚಕ್ಕೆ ಬೆಲೆ ಕೊಡ್ತದೆ, ನಾವು ಕಲಿತ ವಿದ್ಯೆಗೆ ಬೆಲೆ ಇಲ್ಲಂತಾಗಿದೆ. ವಿದ್ಯೆ ಆದ್ರೆ ಅಪ್ಪ ಅನ್ನುವ ಬಾಧೆ ಮಾತನಾಡಲಾಗಿ ವಿದ್ಯೆ ಕಲಿತವನಿಗೆ ಬುದ್ಧಿ ಇಲ್ಲ, ರಾಜಕೀಯ ಮಾಡೋವನಿಗೆ ಬಡತನವಿಲ್ಲ ಎಂಬುದಾಗಿದೆ ಈಗಿನ ನೂರರಷ್ಟು ಸತ್ಯವನ್ನ ನಿನ್ನ ಮಾತು. ವಿದ್ಯೆ ಇಲ್ಲದವನು ಬಾಳುವ ಹದ್ದಕ್ಕಿಂತಲೇ ಕೀಳು. ಮಾತು ಬದಲಾಗಿ ವಿದ್ಯೆ ಕಲಿತವನು ಬಾಳುವ ಹೆಸರು ಗತ್ತಕ್ಕಿಂತಲೂ ಕೀಳು ಅನ್ನುವ ಹಾಗಾಗಿದೆ ನಮ್ಮಂತ ವಿದ್ಯಾವಂತರ ಪರಿಸ್ಥಿತಿ. ಮಕ್ಕಳಿಗೆ ಇಟ್ಟು ಇಳಿದರೆ ಕಷ್ಟಪಟ್ಟು ಓದಿ ಭೂಮಿಗೆ ಭಾರವಾಗಿ ಬದುಕುತ್ತಿರುವ ನಮ್ಮಂತ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ನಮ್ಮ ಭಾರತ ದೇಶ. ಹೌದು ಮೈದನ, ಈಗಿನ ಕಾಲದ ರಾಜಕೀಯದವರು ತಮ್ಮ ಕುರ್ಚಿಗಾಗಿ ಭದ್ರತೆ ಪಡಿಸಿಕೊಳ್ತಾರೆ ವಿನಃ ನಿಮ್ಮಂತವ್ರನ್ನು ತಿರುಗಿ ಸಹಿತ ನೋಡೋದಿಲ್ಲ ಈಗಿನ ರಾಜಕಾರಣಿಗಳು. ಹೌದು ಲಲಿತ, ಈಗಿನ ರಾಜಕೀಯದ ರಾಯಭಾರ ಜಾತಿ ಎಂಬ ದಾರದ ಮೇಲೆ ನಿಂತು ಒಯ್ದಾಡುತ್ತಿದೆ.
ಇದು ನನ್ನ ದೇಶ, ಇದು ನನ್ನ ನಾಡು, ನನ್ನ ಊರು ಅನ್ನೋ ಬದಲು ಇದು ನಮ್ಮ ಜಾತಿ, ಇದು ನಮ್ಮ ನಮ್ಮ ಪಕ್ಷ ಎಂದು ನಾವೇ ಹೊಡೆದಾಡಿಕೊಳ್ಳುವಂತಾಗಿದೆ. ಇದು ನನ್ನದು, ಇದು ನನ್ನದು ಎನ್ನದಿರಯ್ಯ, ಇದು ನಮ್ಮದು, ಇದು ನಮ್ಮದು ಎಂದು ಬಾಳಿರಯ್ಯ ಎಂದು ಬಸವಣ್ಣವರು ಹೇಳಿದ ಮಾತನ್ನು ಅರಿತು ಬಾಳಬೇಕಾಗಿದೆಯಲ್ಲ. ಜಾತಿ ಯಾವುದಾದರೇನು, ಪಕ್ಷ ಯಾವುದಾದರೇನು, ಪಕ್ಷಕ್ಕೆ ನಿಂತ ವ್ಯಕ್ತಿ ನೀತಿ ನಿಂತಿದ್ದರೆ ಸಾಕು, ಆ ದೇಶವು ಸರಿ ಬಂದಂತಾಗುತ್ತದೆ. ನಾವು ಭಾರತೀಯರು ಎಲ್ಲರೂ ಒಂದೇ ಎಂದು ತಿಳಿದು ಒಳ್ಳೆಯ ವ್ಯಕ್ತಿಯನ್ನು ಹುಡುಕಿ ಓಟ ಹಾಕಿದರೆ ಆ ಓಟಿಗೆ ಬೆಲೆ ಯಾರು ಸಿಕ್ಕಿತ್ತಾರೆ? ಅಣ್ಣ, ಈ ನಮ್ಮ ದೇಶದ ಪ್ರತಿಯೊಂದು ಪ್ರಜೆಗಳ ಓಟುಗಳು 100 ಕೋಟಿ ಎಷ್ಟು ಬೆಲೆ ಬಾಳುವುದನ್ನ, ಇಂಥ ಬೆಲೆ ಇರುವ ಒಂದೊಂದು ಓಟುಗಳು ಕೇವಲ ಒಂದು ಸಾರಾಯಿ ಬಾಟ್ಲಿಗೆ ಮಾರಾಟ ಮಾಡುತ್ತವೆ ಅಂದರೆ ನಮಗಿಂತಲೂ ಕೆಟ್ಟ ಪ್ರಾಣಿ ಯಾವುದು ಅಂತ ನಾವೇ ತಿಳಿದುಕೊಳ್ಳಬೇಕು. ಹೋಗಿ ಬಿಡ್ರಿ, ರಾಜಕೀಯದ ಬಗ್ಗೆ ನೀವೇ ತಲೆ ಕೆಡಿಸ್ಕೊತಾ ಇದ್ದೀರ. ನೋಡ್ರಿ, ನಮ್ಮ ಭೂಮಿಯಲ್ಲಿ ಕಷ್ಟಪಟ್ಟು ರೈತ ದುಡಿದ್ರೆ ಈ ಮಣ್ಣು ಚಿನ್ನವಾಗೋದ್ರಲ್ಲಿ ಸಂದೇಹವೇ ಇಲ್ಲ ರೀ. ರೈತನ ಮಕ್ಕಳು ದುಡಿಯುತ್ತಾ ಹೋದ್ರೆ ಈ ಬಂಗಾರದ ಕಡಲು ಸಂದೇಹವೇ ಇಲ್ಲ ರೀ. ಹೋಗಿ ಬಿಡ್ರಿ, ಹೊಟ್ಟೆ ತುಂಬಾ ಹಸಿತಾ ಇದೆ ಅಂತಂದ್ರೆ ನೋಡ್ರಿ, ಎಲ್ರು ಮನೆಗೆ ಹೋಗಿ ಊಟ ಮಾಡೋಣ. ಮಂತ್ರಾಲಯ